38ರ ವಯಸ್ಸಿನ ನಟ ಸಂಚಾರಿ ವಿಜಯ್ ನಿಧನರಾಗಿದ್ದಾರೆ. ಇಂದು ಬೆಳಗ್ಗಿನ ಜಾವ 3:34ಕ್ಕೆ ಸಂಚಾರಿ ವಿಜಯ್ ನಿಧನರಾಗಿದ್ದಾರೆ. ಅಂದರೆ ಆ ಸಮಯದಲ್ಲಿ ಅವರ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ. ಅಪೋಲೋ ಆಸ್ಪತ್ರೆ ವೈದ್ಯರು ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. 3 ದಿನಗಳ ಜೀವನ್ ಮರಣ ಹೋರಾಟ ಅಲ್ಲಿಗೆ ಅಂತ್ಯ ಆಗಿದೆ. ಶನಿವಾರ ರಾತ್ರಿ 11:45ರ ಸುಮಾರಿಗೆ ಅಪಘಾತ ಸಂಭವಿಸಿರುತ್ತೆ. ಜೆಪಿ ನಗರದ 7ನೇ ಹಂತದಲ್ಲಿ ಅಪಘಾತ ಆಗಿತ್ತು. ಆ ಸಂದರ್ಭ ಮಿದುಳು ನಿಷ್ಕ್ರಿಯಗೊಂಡು ನಟ ಸಂಚಾರಿ ವಿಜಯ್ ಕೋಮಾ ಸ್ಥಿತಿಯನ್ನು ತಲುಪಿರ್ತಾರೆ. ಇವತ್ತೇ ಸಂಚಾರಿ ವಿಜಯ್ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಗುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ಇವತ್ತೇ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಯಾವ ಸ್ಥಿತಿಯಲ್ಲಿ ಅವರು ಆಸ್ಪತ್ರೆಯನ್ನು ತಲುಪಿದ್ರೋ ಅದೇ ಸ್ಥಿತಿ ಮುಂದುವರೆದಿತ್ತು ಹೊರತು ಎಲ್ಲ ಸಾಧ್ಯವಿದ್ದಂತಹ ಎಲ್ಲ ಚಿಕಿತ್ಸೆಗಳನ್ನು ನೀಡಿದ ಬಳಿಕವೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗಲಿಲ್ಲ. ಮೆದುಳು ಅದಾಗಲೇ ನಿಷ್ಕ್ರಿಯಗೊಂಡಿತ್ತು. ಎಲ್ಲ ರೀತಿಯ ಲೈಫ್ ಸಪೋರ್ಟ್ ಸಿಸ್ಟಮ್ನಲ್ಲಿ ಇಟ್ಟಿದ್ದ ಕಾರಣ ಹಾರ್ಟ್ ಬೀಟ್ ಇತ್ತು, ಉಸಿರಾಟ ಕ್ಷಣ ಕ್ಷಣಕ್ಕೂ ತಗ್ತಾ ಇತ್ತು. ಸೊ ಅದಾಗಲೇ ವೈದ್ಯರು ಕೂಡ ತತ್ಕ್ಷಣದಲ್ಲೇ ದಾಖಲಾದ ತತ್ಕ್ಷಣದಲ್ಲೇ ಮೆದುಳಿನಲ್ಲಿ ಆಗಬೇಕಿದ್ದಂತಹ ರಕ್ತಸ್ರಾವವನ್ನು ತಡೆಗಟ್ಟುವುದಕ್ಕೆ ಯಾವ ಶಸ್ತ್ರಚಿಕಿತ್ಸೆ ಮಾಡಬೇಕಿತ್ತು ಅದನ್ನು ಕೈಗೊಂಡಾಗಿತ್ತು. ಅದಾದ ಬಳಿಕವೂ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರೂ ಕೂಡ ನಟ ಸಂಚಾರಿ ವಿಜಯ್ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಮೆದುಳಿನ ಬಲಭಾಗಕ್ಕೆ ಬಹಳ ಗಂಭೀರವಾದ ಪೆಟ್ಟು ಬಿದ್ದಿತ್ತು. ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗಿತ್ತು. ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ನಿಲ್ಲಿಸಲಾಗಿತ್ತಾದರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಊತ ಕಾಣಿಸ್ಕೊಂಡಿತ್ತು. ಅದು ಸರಿ ಹೋಗಲಿಲ್ಲ. ಎಷ್ಟೇ ಸಮಯ ತೆಗೆದುಕೊಂಡರೂ ಕೂಡ ಸಹಜ ಸ್ಥಿತಿಗೆ ಬರುವಂತಹ ಲಕ್ಷಣಗಳು ಯಾವುದು ಕಾಣಲಿಲ್ಲ. ಬದಲಾಗಿ ಮೆದುಳು ನಿಷ್ಕ್ರಿಯಗೊಳ್ಳುತ್ತೆ. ಅದು ಡೀಪೆಸ್ಟ್ ಕೋಮಾ ಅಂತ ಸ್ವತಃ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂತಹ ವೈದ್ಯರು ಕೂಡ ಹೇಳ್ತಾ ಇದ್ರು. ಆ ಕುಟುಂಬಸ್ಥರಿಗೂ ಕೂಡ ನಿನ್ನೆ ಅದರ ಬಗ್ಗೆ ಸುಳಿವು ಸಿಕ್ಕಿತ್ತು ಅನಿಸುತ್ತೆ. ಮತ್ತೆ ಮರಳಿ ಬಂದು ವಿಜಯ್ ನಮ್ಮನ್ನು ಸೇರಿಕೊಳ್ತಾರೆ ಅನ್ನುವಂಥ ಸುಳಿವು ಬಹುಶಃ ಯಾರಿಗೂ ಕೂಡ ಇರಲಿಲ್ಲ. ಆಗಲೇ ನಿನ್ನೆಯೇ ಇಡೀ ಕುಟುಂಬಸ್ಥರು ದುಃಖ ತಪ್ತರಾಗ್ಬಿಟ್ಟಿದ್ರು. ಯಾವ ರೀತಿ ಸಾಧ್ಯತೆಗಳಿದೆಯೋ ಆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೂಡ ನಟ ಸಂಚಾರಿ ವಿಜಯ್ ಅವರಿಗೆ ನೀಡಲಾಗಿತ್ತು. ಎಲ್ಲ ರೀತಿಯ ಪ್ರಯತ್ನಗಳು ಆಗಿತ್ತು. ಅದಷ್ಟೇ ಅಲ್ಲದೆ ಇಡೀ ಕರುನಾಡು ಅಸಂಖ್ಯಾತ ಅಭಿಮಾನಿಗಳು ಕೂಡ ಬೇಡ್ಕೊಂಡಿದ್ರು, ಪ್ರಾರ್ಥಿಸ್ಕೊಂಡಿದ್ರು ಮತ್ತೆ ಜೀವಂತವಾಗಿ ಬರಲಿ ನಟ ಸಂಚಾರಿ ವಿಜಯ್ ಅಂತ ಹೇಳಿ. ಬಟ್ ಯಾವುದೇ ಪವಾಡವೂ ನಡೀಲಿಲ್ಲ, ಯಾವ ಪ್ರಾರ್ಥನೆಯೂ ಕೂಡ ಕೈಗೂಡಿಲ್ಲ. ಪರಿಣಾಮ 38 ವರ್ಷದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ಸಂಚಾರಿ ವಿಜಯ್ ತಮ್ಮ ಆಟವನ್ನು ಮುಗಿಸಿ ಹೊರಟಿದ್ದಾರೆ. ನಿನ್ನೆಯೇ ಮಧ್ಯಾಹ್ನ 11:30-12 ಗಂಟೆ ಅಷ್ಟೊತ್ತಿಗೆ ವೈದ್ಯರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಮ್ಮೆ ಮೆದುಳು ಈ ಹಂತವನ್ನು ತಲುಪಿದ ಮೇಲೆ ಮತ್ತೆ ಅದು ಸಕ್ರಿಯಗೊಳ್ಳೋದು ಬಹಳ ಕಷ್ಟ ಸಾಧ್ಯ. ಇಂಥ ಸಾಕಷ್ಟು ಪ್ರಕರಣಗಳಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಮೆದುಳು ಡೀಪೆಸ್ಟ್ ಕೋಮಾ ಅನ್ನುವಂಥ ಹಂತವನ್ನು ತಲುಪಿದೆ. ಅಂದರೆ ಈಗಾಗಲೇ ನಿಷ್ಕ್ರಿಯಗೊಂಡಿದೆ ಮೆದುಳು ಸಂಪೂರ್ಣವಾಗಿ. ಮತ್ತೆ ಅದು ಸಹಜ ಸ್ಥಿತಿಗೆ ಬರೋದು ಸಾಧ್ಯ ಇಲ್ಲ ಬಹುತೇಕ ಅಂತಲೇ ಹೇಳಬಹುದು ಅಂತ ಹೇಳ್ತಾ ಇದ್ರು. ಅದಾದ ಬಳಿಕ ಮಾತಾಡಿದಂತಹ ಕುಟುಂಬಸ್ಥರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅದಾಗಲೇ ನಾವು ಅಂಗಾಂಗ ದಾನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಲೇ ಅದರ ಬಗ್ಗೆ ಮಾತಾಡೋದು ತಪ್ಪಾಗಬಹುದು, ಅಥವಾ ಈಗಲೇ ವಿಜಯ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೋರ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗಬಹುದು. ಬಟ್ ಬೇರೆ ದಾರಿ ಇಲ್ಲ ನಮಗೆ. ತಡ ಮಾಡಿದ್ರೆ ನಾವು ಅಂಗಾಂಗ ದಾನ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಅನ್ನುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅದು ಎಷ್ಟೇ ಕಷ್ಟಕರ ವಿಚಾರ ಆಗಿದ್ರೂ, ಅತಿ ದುಃಖದ ಸಂಗತಿಯಾಗಿದ್ದರೂ ಕೂಡ ಅದನ್ನು ಈಗ ನಾವು ಒಪ್ಕೊಳ್ಳಬೇಕಾಗಿದೆ. ಯಾಕಂದರೆ ಅದೇ ಸತ್ಯ. ಯಾವಾಗ ಶನಿವಾರ ರಾತ್ರಿ 11:45ರ ಸುಮಾರಿಗೆ ಅಪಘಾತ ಸಂಭವಿಸುತ್ತೆ JP ನಗರದ 7ನೇ ಹಂತದಲ್ಲಿ, ಅದಾದ ಬಳಿಕ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ದಾಖಲು ಮಾಡ್ತಾರೆ. ಬಲಭಾಗದ ಮೆದುಳಿಗೆ ತೀವ್ರತರನಾದ ಪೆಟ್ಟು ಬಿದ್ದಿರುತ್ತೆ. ತಕ್ಷಣಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಮೆದುಳಿನಲ್ಲಿ ಆಗ್ತಿದ್ದಂತಹ ಆ ರಕ್ತಸ್ರಾವವನ್ನು ಕೂಡ ತಡೆಗಟ್ಟಲಾಗುತ್ತೆ. ಬಟ್ ಯಾವುದೂ ಕೂಡ ಫಲ ಕೊಡಲಿಲ್ಲ. ಅದಾದ ಬಳಿಕ ಈ ಕ್ಷಣದವರೆಗೂ ಕೂಡ, ಅಂದರೆ ಅವರು ಕೊನೆಯುಸಿರೆಳೆಯೋ ಕ್ಷಣದವರೆಗೂ ಕೂಡ ಯಾವ ಕೋಮಾ ಸ್ಥಿತಿಯಲ್ಲಿದ್ದರೂ ಆಸ್ಪತ್ರೆಗೆ ಬಂದಾಗ ಅದೇ ಕೋಮಾ ಸ್ಥಿತಿಯಲ್ಲಿರ್ತಾರೆ. ಬೆಳಗ್ಗಿನ ಜಾವ 3:34ಕ್ಕೆ ಸಂಚಾರಿ ವಿಜಯ್ ನಿಧನ ಹೊಂದಿದ್ದಾರೆ. ನಟ ಸಂಚಾರಿ ವಿಜಯ್ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅಂಗಾಂಗ ದಾನ ಮಾಡಿದ್ದಾರೆ ಸಂಚಾರಿ ವಿಜಯ್ರ ಕುಟುಂಬ. ಅಂಗಾಂಗ ದಾನ ಪತ್ರಕ್ಕೆ ಕುಟುಂಬಸ್ಥರು ಸಹಿ ಹಾಕಿದ್ದಾರೆ.
ಕಿಡ್ನಿ ಕಣ್ಣು ಮತ್ತು ಲಿವರ್ನ ದಾನವನ್ನು ವಿಜಯ್ ಮಾಡಿದ್ದಾರೆ. ಸೊ ಆ ಮೂಲಕವಾಗಿ ಸಾವಿನಲ್ಲೂ ಕೂಡ ಒಂದು ರೀತಿಯ ಸಾರ್ಥಕತೆಯನ್ನು ನಟ ಸಂಚಾರಿ ವಿಜಯ್ ಮತ್ತು ಆ ನಿರ್ಧಾರಕ್ಕೆ ಬಂದು ಆ ಎಲ್ಲ ಡಾಕ್ಯುಮೆಂಟೇಷನ್ ಏನಿರುತ್ತೆ ಅದಕ್ಕೆ ಸಹಿ ಹಾಕೋದ್ರ ಮೂಲಕ ಕುಟುಂಬಸ್ಥರು ಕೂಡ ಒಂದು ರೀತಿ ಸಾರ್ಥಕತೆ ಮೆರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಸೊ ಈಗ ಎರಡು ಕಿಡ್ನಿ, ಎರಡು ಕಣ್ಣುಗಳು ಮತ್ತು ಲಿವರ್ ಎಲ್ಲವನ್ನೂ ಕೂಡ ದಾನ ಮಾಡಲಾಗಿದೆ. ಮೆದುಳು ನಿಷ್ಕ್ರಿಯ ಆಯಿತು, ಇನ್ನು ಕೇವಲ ಉಸಿರಾಟ ಅಷ್ಟೇ ಇರುತ್ತೆ, ಅದು ವೆಂಟಿಲೇಟರ್ನಲ್ಲಿ ಇಟ್ಟಿರುವವರಿಗೆ ಮಾತ್ರ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ಅಂಗಾಂಗ ದಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ರು ನಿನ್ನೆಯಿಂದಾನೆ. ಈಗ ನಾವು ಅರೌಂಡ್ 11:45 ಊಟಿಗೆ ಶಿಫ್ಟ್ ಮಾಡಿದ್ವಿ, ಆಪರೇಷನ್ ಥಿಯೇಟ್ರಿಗೆ 11:45 ಶಿಫ್ಟ್ ಮಾಡಿದ್ವಿ. ಅದು ಇವಾಗ ತನಕ ನಡೀತು. 3:34 ಅವ್ರಿಗೆ ಹಾರ್ಟ್ ಬೀಟ್ ಸ್ಟಾಪ್ ಮಾಡಿರೋದು ಟೈಮು ಇನ್ಫಾರ್ಮ್ ಮಾಡಿದ್ದಾರೆ. ಕ್ರಾಸ್ ಕ್ಲಾಮ್ ಟೈಮ್ ಅಂತ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡಿದ್ದಾರೆ. ಅದೇ ಡೆಡ್ ಟೈಮಿಂಗ್ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ಪೊಲೀಸವ್ರಿಗೆ ಅವ್ರು ಬರ್ಕೊತಾಯಿದ್ದಾರೆ. ಈಗ ಆರ್ಗನ್ಸ್ ರಿಟ್ರಿವಲ್ ಎಲ್ಲ ಮುಗೀತು. ಈಗ ಆರ್ಗನ್ಸ್ ರಿಟ್ರಿವಲ್ ಎಲ್ಲ ಮುಗಿದ ಮೇಲೆ ನಾವು ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಒಳಗೆ ಬಿಟ್ಟು ಬರ್ತಾಯಿದ್ದೀವಿ. ಅಂದರೆ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ದಾರೆ ಒಳಗೆ. ಆ ಪೋಸ್ಟ್ಮಾರ್ಟಮ್ ಪ್ರೊಸೀಜರ್ ಮುಗಿದ ಮೇಲೆ ಅವರು ಡೈರೆಕ್ಟು ಏನು ಹೇಳಿದ್ದಾರೆ, 7 ಗಂಟೆ ಒಳಗೆ ಆ ಬಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ಯಾಮಿಲಿಗೆ. ಅಷ್ಟು ಒಳಗೆ ಪ್ರೊಸೀಜರ್ ಮುಗಿಯುತ್ತೆ, ಅಷ್ಟು ಒಳಗೆ ಹಾಸ್ಪಿಟ್ಲ್ ಅವರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಷ್ಟೇ. ಇದರಲ್ಲಿ ತೊಗೊಂಡಿರೋದು ಲಿವರ್ ಒಂದು ತೊಗೊಂಡಿದ್ದೀವಿ, 2 ಕಿಡ್ನೀಸ್ ತೊಗೊಂಡಿದ್ದೀವಿ, ಹಾರ್ಟ್ ವ್ಯಾಲ್ವ್ಸ್ ತೊಗೊಂಡಿದ್ದೀವಿ, ಮತ್ತು ಕಣ್ಣು ತೊಗೊಂಡಿದ್ದೀವಿ. ಇಷ್ಟು ಮಾತ್ರ ಅದರಲ್ಲಿ ಟಿಶ್ಯೂಸ್ ಮತ್ತು ಆರ್ಗನ್ಸು ತೊಗೊಂಡಿದ್ದೀವಿ, ಯೂಸ್ ಮಾಡ್ಕೊಂಡಿದ್ದೀವಿ. ಅವರು 7 ಗಂಟೆಗೆ ಕೇಳಿದ್ದಾರೆ, ಕುಟುಂಬಸ್ಥರೆ 7 ಗಂಟೆಗೆ ಕೇಳಿದ್ದಾರೆ. ಅದರ ಪ್ರಕಾರನೇ ಅದೇ ಟೈಮಿಂಗನ್ನು ಇಟ್ಕೊಂಡು, ಅದೇ ಟೈಮಿಂಗನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಓಟಿಗೆ ಶಿಫ್ಟ್ ಮಾಡಿರೋದು. ಅದೇ ಒಳಗೆ ನಾವು 6:37 ಒಳಗೆ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡೋ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ಎಲ್ಲ ಮುಗಿದಿದೆ, ಅವ್ರು ಹೇಳೋ ಅವ್ರ ಇಚ್ಛೆಯಿಂದನೇ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಪ್ರಕಾಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, 3:34 ಹೃದಯ ಬಡಿತ ನಿಂತಿದೆ, ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ದೃಢಪಡಿಸಿದ್ದಾರೆ. ಅದಾದ ನಂತರ ಈಗಲೂ ಕೂಡ ಮರಣೋತ್ತರ ಪರೀಕ್ಷೆ ಮುಂದುವರಿತಾ ಇದೆಯಾ? ಎಷ್ಟೊತ್ತಿಗೆ ಹಸ್ತಾಂತರ ಆಗುತ್ತೆ ಕುಟುಂಬಸ್ಥರಿಗೆ ದೇಹ? ವಿಜಯ್, ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಅಂತ್ಯ ಆಗುತ್ತೆ. ಆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಕುಟುಂಬಸ್ಥರು ಮೃತದೇಹವನ್ನು ಪಡೆದು ನೇರವಾಗಿ ಸರ್ಕಾರದಿಂದನೇ ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ 8:00 to 10:00 ತನಕಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದಾದ ಬಳಿಕ ಕುಟುಂಬಸ್ಥರು ತಮ್ಮ ಸ್ವಗ್ರಾಮಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ 2 ಕಿಡ್ನಿ, 2 ಹಾರ್ಟ್ ವಾಲ್ವ್ಸ್ ಸೇರಿದಂತೆ ಒಂದಿಷ್ಟು ಅಂಗಾಂಗಗಳನ್ನು ಈಗಾಗಲೇ ಜೀವ ಸಾರ್ಥಕತೆ ಟೀಮ್ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಯಾರಿಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಅಂಗಾಂಗಗಳು, ಅವುಗಳನ್ನು ಬೇರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ಕಳಿಸುವಂತಹ ಎಲ್ಲ ಕೆಲಸ ಕೂಡ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ತಂಡದಿಂದ ಈ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆದಿರುವಂಥದ್ದು. ಅಧಿಕೃತವಾಗಿ 3:34 ಅಪೋಲೋ ಆಸ್ಪತ್ರೆಯಿಂದ ಅಧಿಕೃತವಾಗಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಆಸ್ಪತ್ರೆಯಲ್ಲಿ ಮೃತ ಸಂಚಾರಿ ವಿಜಯ್ ಅವರ ಸಹೋದರ ಜೊತೆಗೆ ಸ್ನೇಹಿತರು ಕೂಡ ಇದ್ದಾರೆ. 7 ಗಂಟೆಯ ಒಳಗಡೆಗಾಗಿ ಆ ಮೃತದೇಹವನ್ನು ಕೊಡ್ತಾರೆ. ಜೊತೆಗೆ ಒಂದಿಷ್ಟು ಸ್ಯಾಂಡಲ್ವುಡ್ನ ನಟರಾಗಿರ್ಬೋದು ಅಥವಾ ಕಲಾವಿದರು ಕೂಡ ಆಸ್ಪತ್ರೆಗೆ ಬಂದು ಅಂತಿಮ ಕ್ಷಣಗಳನ್ನು ನೋಡೋದಕ್ಕೆ ಅಥವಾ ಮೃತದೇಹವನ್ನು ನೋಡುವಂಥ ಸಾಧ್ಯತೆಗಳಿದ್ದಾವೆ. ಸೊ ಜೊತೆಗೆ ಕುಟುಂಬಸ್ಥರ ಒಂದು ಒಮ್ಮತದ ಮೇರೆಗೆ 7 ಗಂಟೆಯ ಒಳಗಡೆಗಾಗಿಯೇ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ 7 ಗಂಟೆಯ ಒಳಗಡೆ ಮೃತದೇಹವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಅಂತಿಮ ದರ್ಶನಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ವಿಜಯ್. ಓಕೆ ಪ್ರಕಾಶ್, ಮತ್ತೆ ಮಾತಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸೊ ಈಗಾಗಲೇ ಆರಂಭ ಆಗಿದೆ ಮರಣೋತ್ತರ ಪರೀಕ್ಷೆ, ಅದಾದ ಬಳಿಕ ಪಾರ್ಥಿವ ಶರೀರವನ್ನು ಹಸ್ತಾಂತರಿಸ್ತಾರೆ. ಸದ್ಯ ಈಗ ನಟ ಸಂಚಾರಿ ವಿಜಯರ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸೊ ಇದಾದ ಬಳಿಕ 7 ಗಂಟೆ ಒಳಗೆ
ಕುಟುಂಬಸ್ಥರಿಗೆ ಮೃತದೇಹವನ್ನು ಆಸ್ಪತ್ರೆ ಹಸ್ತಾಂತರ ಮಾಡುತ್ತೆ. ಮರಣೋತ್ತರ ಪರೀಕ್ಷೆ ಮುಗಿಯುತ್ತಿದ್ದ ಕೂಡಲೇ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಸೊ ಅದಾದ ನಂತರ ಒಂದಷ್ಟು ಸಮಯ ಅಂತಿಮ ದರ್ಶನಕ್ಕೆ ಅಂಥೇಳಿ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಇವತ್ತೇ ಅಂತ್ಯಕ್ರಿಯೆಯನ್ನು ಮುಗಿಸ್ತಾರೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯ ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ಈಗ ಆರಂಭ ಆಗಿದೆ. 7 ಗಂಟೆ ಒಳಗೆಲ್ಲ ಈ ಪ್ರೊಸೀಜರನ್ನು ಮುಗಿಸಿ ಮೃತದೇಹವನ್ನು ನಿಮಗೆ ಹಸ್ತಾಂತರ ಮಾಡ್ತೀವಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರಿಗೆ ಆಸ್ಪತ್ರೆಯಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಬೆಳಗಿನ ಜಾವ 3:34ಕ್ಕೆ ಅಧಿಕೃತವಾಗಿ ಕುಟುಂಬಸ್ಥರಿಗೆ ಮತ್ತು ಪೊಲೀಸರಿಗೆ ಹಾರ್ಟ್ ಬೀಟ್ ನಿಂತಿದೆ ಈ ಸಮಯದಲ್ಲಿ ಅಂಥೇಳಿ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ದಾಖಲಾಗಿರುವಂಥದ್ದು. ಅದಕ್ಕೆ ಮುಂಚೆಯೇ ಅಂಗಾಂಗಗಳನ್ನು ಶೇಖರಣೆ ಮಾಡಿಕೊಳ್ಳಲಾಯಿತು. 2 ಕಿಡ್ನಿ, 2 ಕಣ್ಣುಗಳು ಮತ್ತು ಲಿವರ್, ಈ ಅಂಗಾಂಗಗಳನ್ನು ಬಳಸ್ಕೊಂಡಿದ್ದೀವಿ ಅಂತ ಕೂಡ ಆಸ್ಪತ್ರೆ ಸಿಬ್ಬಂದಿ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ವಿ. ಸೊ ಅದೆಲ್ಲವೂ ಮುಗಿದಿದೆ. ಈಗ ಯಾವ ರೀತಿ ಪ್ರೊಸೀಜರ್ಗಳಾಗಬೇಕಾಗಿತ್ತು ಎಲ್ಲವೂ ಕೂಡ ಆಗಿದೆ. ಅದಾದ ಬಳಿಕ ಮರಣೋತ್ತರ ಪರೀಕ್ಷೆ ಈಗ ನಡೀತಾ ಇದೆ. ಅದಾದ ಮೇಲೆ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರಕಾಶ್. ಪ್ರಕಾಶ್, 7 ಗಂಟೆ ಒಳಗೆ ಮೃತದೇಹ ಹಸ್ತಾಂತರ ಆದರೆ ಅಲ್ಲಿಂದ ನೇರವಾಗಿ ಅವರ ಮನೆಗೆ ಹೋಗುತ್ತೋ ಅಥವಾ ಸೀದಾ ರವೀಂದ್ರ ಕಲಾಕ್ಷೇತ್ರಕ್ಕೆ ಅಂತಿಮ ದರ್ಶನಕ್ಕೆ ಅಂತ ಕೊಂಡೊಯ್ತಾರಾ? ಮುಂದಿನದೆಲ್ಲ ಹೇಗೆ? ವಿಜಯ್, ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ, ಆಗಲೇ ಹೇಳಿದಾಗೆ ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಅಂತ್ಯ ಆಗುತ್ತೆ. ಅದಾದ ಬಳಿಕ ಆಸ್ಪತ್ರೆಯಿಂದಲೇ ಒಂದು ಆಂಬ್ಯುಲೆನ್ಸ್ ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮರಣೋತ್ತರ ಪರೀಕ್ಷೆ ಅಂತ್ಯ ಆದ ಬಳಿಕ ಅದೆಲ್ಲ ಪ್ರೊಸೀಜರ್ಸ್, ಲೀಗಲಿ ಪ್ರೊಸೀಜರ್ಸ್ ಆದ ಬಳಿಕ ನೇರವಾಗಿ ಆಂಬ್ಯುಲೆನ್ಸ್ ನ ಮೂಲಕವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ 2-3 ಗಂಟೆ ತನಕಲೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಅದಾದ ಬಳಿಕ ನೇರವಾಗಿ ಅವರ ಸ್ವಗ್ರಾಮಕ್ಕೆ ಮೃತದೇಹವನ್ನ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರನೇ ಮಾಡಿದೆ. ಆದ್ರೆ ಸದ್ಯಕ್ಕಂತೂ ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಅಪೋಲೋ ಆಸ್ಪತ್ರೆ ವೈದ್ಯರು ಕೂಡ ಹಸ್ತಾಂತರವನ್ನ ಮಾಡ್ತಾರೆ. ಸದ್ಯ ಆಸ್ಪತ್ರೆಯಲ್ಲಿ ಸಂಚಾರಿ ವಿಜಯ್ ಅವರ ಸಹೋದರ ಜೊತೆಗೆ ಸ್ನೇಹಿತರು ಕೂಡ ಮಧ್ಯರಾತ್ರಿಯಿಂದ ಕೂಡ ಆಸ್ಪತ್ರೆಯಲ್ಲಿಯೇ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಅದಾದ ಬಳಿಕ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಸ್ಯಾಂಡಲ್ವುಡ್ ನ ಬಹುತೇಕ ಕಲಾವಿದರು ಕೂಡ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಕೂಡ ಬರ್ತಾರೆ. ಅಧಿಕೃತವಾಗಿ 3:34ಕ್ಕೆ ಸಂಚಾರಿ ವಿಜಯ್ ಅವರ ಹೃದಯ ಬಡಿತ ಸ್ಥಗಿತ ಆಗಿತ್ತು ಅನ್ನುವಂತಹ ಪ್ರಕಟವನ್ನ ಆಸ್ಪತ್ರೆ ಮೂಲಗಳು ಕೂಡ ಖಚಿತಪಡಿಸಿತ್ತು. ಅದಾದ ಬಳಿಕ ಒಂದಿಷ್ಟು ಮೃತದೇಹವನ್ನು ಆದಷ್ಟು ಬೇಗ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿರ್ಧಾರವನ್ನು ಕುಟುಂಬಸ್ಥರು ಕೂಡ ಮಾಡಿದ್ರು. ಆದರೆ ಸರ್ಕಾರದ ನಿರ್ಧಾರದಂತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ 8 ಗಂಟೆಯಿಂದ 10 ಗಂಟೆ ತನಕಲೂ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಚಿಕ್ಕಮಗಳೂರಿನ ಕಡೂರು ತಮ್ಮ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಒಂದಿಷ್ಟು ವಿಳಂಬ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ಸದ್ಯಕ್ಕೆ ಸರ್ಕಾರದ ವತಿಯಿಂದ 8-10 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆಯನ್ನ ಮಾಡಲಾಗಿದೆ ಅದರ ಅವಧಿ ಮತ್ತಷ್ಟು ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸದ್ಯಕ್ಕಂತರೂ ಕುಟುಂಬಸ್ಥರು 7 ಗಂಟೆಯ ಒಳಗಡೆಗಾಗಿ ನಟ ಸಂಚಾರಿ ವಿಜಯ್ ಅವರ ಮೃತದೇಹವನ್ನ ಪಡೆಯಲಿದ್ದಾರೆ. ಅದಾದ ಬಳಿಕ ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ. ವಿಜಯ್. ಓಕೆ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಈಗ ನಾವು ಅರೌಂಡ್ 11:45ಗೆ ಊಟಿಗೆ ಶಿಫ್ಟ್ ಮಾಡಿದ್ವಿ. ಆಪರೇಷನ್ ಥಿಯೇಟರ್ಗೆ 11:45ಗೆ ಶಿಫ್ಟ್ ಮಾಡಿದ್ವಿ. ಅದು ಇವಾಗ ತನಕ ನಡೀತು. 3:34ಗೆ ಅವ್ರಿಗೆ ಹಾರ್ಟ್ ಬೀಟ್ ಸ್ಟಾಪ್ ಮಾಡಿರೋದು ಟೈಮ್ ಇನ್ಫಾರ್ಮ್ ಮಾಡಿದ್ದಾರೆ. ಕ್ರಾಸ್ ಕ್ಲಂಪ್ ಟೈಮ್ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದ್ದಾರೆ. ಅದೇ ಡೆಡ್ ಟೈಮಿಂಗ್ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ಪೊಲೀಸವ್ರಿಗೆ ಅವ್ರು ಬರ್ಕೊತಾ ಇದ್ದಾರೆ. ಈಗ ಆರ್ಗನ್ಸ್ ರಿಟ್ರಿವಲ್ ಎಲ್ಲ ಮುಗೀತು. ಈಗ ಆರ್ಗನ್ಸ್ ರಿಟ್ರಿವಲ್ ಎಲ್ಲ ಮುಗಿದ ಮೇಲೆ ನಾವು ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಒಳಗೆ ಬಿಟ್ಟು ಬರ್ತಾ ಇದ್ದೀವಿ. ಅಂದರೆ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ ಒಳಗೆ. ಆ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಮುಗಿದ ಮೇಲೆ ಅವರು ಡೈರೆಕ್ಟು ಏನು ಹೇಳಿದ್ದಾರೆ, 7 ಗಂಟೆ ಒಳಗೆ ಆ ಬಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ಯಾಮಿಲಿಗೆ. ಅಷ್ಟು ಒಳಗೆ ಪ್ರೊಸೀಜರ್ ಮುಗಿಯುತ್ತೆ, ಅಷ್ಟು ಒಳಗೆ ಹಾಸ್ಪಿಟ್ಲ್ ಅವರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಷ್ಟೇ. ಇದರಲ್ಲಿ ತೊಗೊಂಡಿರೋದು ಲಿವರ್ ಒಂದು ತೊಗೊಂಡಿದ್ದೀವಿ, 2 ಕಿಡ್ನೀಸ್ ತೊಗೊಂಡಿದ್ದೀವಿ, ಹಾರ್ಟ್ ವ್ಯಾಲ್ವ್ಸ್ ತೊಗೊಂಡಿದ್ದೀವಿ, ಮತ್ತು ಕಣ್ಣು ತೊಗೊಂಡಿದ್ದೀವಿ. ಇಷ್ಟು ಮಾತ್ರ ಅದರಲ್ಲಿ ಟಿಶ್ಯೂಸ್ ಮತ್ತು ಆರ್ಗನ್ಸು ತೊಗೊಂಡಿದ್ದೀವಿ, ಯೂಸ್ ಮಾಡ್ಕೊಂಡಿದ್ದೀವಿ. ಅವರು 7 ಗಂಟೆಗೆ ಕೇಳಿದ್ದಾರೆ, ಕುಟುಂಬಸ್ಥರೇ 7 ಗಂಟೆಗೆ ಕೇಳಿದ್ದಾರೆ. ಅದರ ಪ್ರಕಾರನೇ ಅದೇ ಟೈಮಿಂಗನ್ನು ಇಟ್ಕೊಂಡು, ಅದೇ ಟೈಮಿಂಗನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಊಟಿಗೆ ಶಿಫ್ಟ್ ಮಾಡಿರೋದು. ಅದೇ ಒಳಗೆ ನಾವು 6:37 ಒಳಗೆ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡೋ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ಎಲ್ಲ ಮುಗಿದಿದೆ. ಅವ್ರು ಹೇಳೋ ಅವ್ರ ಇಚ್ಛೆಯಿಂದನೇ
ನಾವು ಹ್ಯಾಂಡ್ ಓವರ್ ಮಾಡ್ತೀವಿ.